ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಜಾನೂಸ್ ರೆಸಿಪೀಸ್ ಕನ್ನಡ ಚಾನಲ್. ಸ್ನೇಹಿತರೆ, ನಾನು ಇವತ್ತಿನ ದಿನ ಸೂಪರ್ ಸ್ಪೆಷಲ್ ಆದ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಬಿಸಿ ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಈ ಮಟನ್ ಸಾಂಬಾರು. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಮಟನ್ನು ನಾನು ಎಳೆ ತೊಗೊಂಬಂದಿದ್ದೀನಿ. ಇದೆಲ್ಲ ಊರಿಂದ ತೊಗೊಂಬಂದಿರೋದು, ತುಂಬ ಚೆನ್ನಾಗಿರುತ್ತೆ. ಊರಲ್ಲಿ ಹಾಕ್ತಾನೆ ಕಟ್ ಮಾಡಿ ತೊಗೊಂಬಂದಿರೋದು. ಇದು ತುಂಬ ಟೇಸ್ಟಿಯಾಗಿದೆ ಈ ಮಟನ್ ಸಾಂಬಾರು. ಬನ್ನಿ, ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಟನ್ ಸಾಂಬಾರ್ ಮಾಡಲು ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ 1 ಕೆಜಿ ಮಟನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆಗೆ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಮೆಣಸು, 2 ಪೀಸ್ ಚಕ್ಕೆ, 4 ಲವಂಗ, ಹಾಗೆ 1 ಏಲಕ್ಕಿ, 2 ಹಸಿರು ಮೆಣಸಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ 1 ಓಳು ತೆಂಗಿನಕಾಯಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಕಡಲೆ ಉರ್ಗಡಲೆ, 1 ಟೊಮೆಟೊ. ಡ್ರೈ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇಲ್ಲಿ ನಾನು 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ, ಒಗ್ಗರಣೆಗೆ 2 ಈರುಳ್ಳಿ, 2 ಹಸಿರು ಮೆಣಸಿನಕಾಯಿ ಸೀಳಿಟ್ಕೊಂಡಿರೋದು, ಹಾಗೆ ಎಣ್ಣೆ. ಮಾಡೋ ವಿಧಾನ ನೋಡ್ಕೊಂಬರೋಣ. ಫಸ್ಟು ನಾನಿಲ್ಲಿ 1 ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಮಸಾಲೆ ಐಟಮ್ಸ್ನೆಲ್ಲ ಫ್ರೈ ಮಾಡ್ಕೊಂಬರೋಣ. ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈ ಹಸಿ ವಾಸನೆ ಎಲ್ಲ ಹೋಗಬೇಕು. ಆವಾಗಲೇ ಈ ಥರ ಫ್ರೈ ಮಾಡಿ ಅದರಿಂದ ಮಟನ್ ಸಾಂಬಾರು ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಮಟನ್ ಎಳೆ ತೊಗೊಂಡಿದ್ದೀನಿ, ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ, ಇವಾಗ ಇದು ಆರಿದ್ಮೇಲೆ ಇದನ್ನು ರುಬ್ಕೊಂಬರೋಣ. ಮಸಾಲೆ ಆರೋಷ್ಟರಲ್ಲಿ ನಾನಿಲ್ಲಿ ಮಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಎಣ್ಣೆ ಹಾಕೋಬೇಡಿ, ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಇವಾಗ ಮಟನ್ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು ಇದು, ನೀರೆಲ್ಲ ಚೆನ್ನಾಗಿ ಇಂಗಬೇಕು ಅಲ್ಲಿ ತನಕ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಆರಿದೆ, ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ರುಬ್ಬಿದ್ದಾಗಿದೆ, ಇದನ್ನು ಇವಾಗ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದೇ ಜಾರ್ಗೆ ನಾನು ಟೊಮೆಟೊ, ತೆಂಗಿನಕಾಯಿ, ಕಡಲೆ ಮತ್ತು ಗಸಗಸೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು. ಚೆನ್ನಾಗಿ ನುಣ್ಣಗಾಗಿರಬೇಕು, ತರ್ತರಿ ಹಾಕ್ಬಿಟ್ರೆ ಸಾಂಬಾರು ಚೆನ್ನಾಗಿ ಅನಿಸಲ್ಲ. ನೋಡಿ, ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೀರೆಲ್ಲ ಸುಂದಿದೆ. ಇವಾಗ ಫಸ್ಟ್ ಇದನ್ನು ಈ ಮಸಾಲೆ ಹಾಕ್ಕೊಳ್ಳೋಣ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಮಟನ್ಗೆ ಹಿಡಿಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ಇದು ನಾನು ಫ್ರೈ ಮಾಡಿರೋದ್ರಿಂದ ಮಸಾಲೆನ ಅಷ್ಟೊಂದು ಅವಶ್ಯಕತೆ ಏನಿಲ್ಲ, ಮಸಾಲೆ ಮಟನ್ಗೆ ಹಿಡಿದ್ರೆ ಸಾಕು. ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ಇವಾಗ ಈ ಕಾಯಿ ಮಸಾಲೆ ಹಾಕ್ಕೊಳ್ಳೋಣ, ಕಾಯಿ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಸಾಲೆ ತೊಳೆದು ನೀರು ಹಾಕೋತಾ ಇದ್ದೀನಿ,
ನೀರೆಷ್ಟು ಬೇಕು ಅಷ್ಟು ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೋಬೋದು. ಮಟನ್ ಸಾಂಬಾರು, ಮಟನ್ ಸಾಂಬಾರು ತೆಳ್ಳಗಿದ್ರೇ ಸೂಪರ್ ಟೇಸ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು, ನೀರು ಹಾಕೋತಾ ಇದ್ದೀನಿ ನೋಡಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮೂರು ವಿಷಲ್ ಕೂಗಿಸ್ಕೊತಿದ್ದೀನಿ. ಇದು ಮಟನ್ನು ಎಳೆದಾಗಿರೋದ್ರಿಂದ ಮೂರು ವಿಷಲ್ ಸಾಕು, ಬಲ್ತಿದ್ರೆ ಸ್ವಲ್ಪ ಜಾಸ್ತಿ ವಿಷಲ್ ಹಾಕ್ಸ್ಕೋಬೇಕು. ಎಳೆ ಮಟನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಂಬರ್ತೀನಿ. ನೋಡಿ ವಿಷಲ್ಲು ಆರಿದೆ, ಇವಾಗ ಓಪನ್ ಮಾಡ್ಕೊಳ್ಳೋಣ. ವಾವ್ ನೋಡಿ, ಬಿಸಿ ಬಿಸಿಯಾದ ಮಟನ್ ಸಾಂಬಾರ್ ರೆಡಿಯಾಗಿದೆ. ಬನ್ನಿ ನಾನು ಇದನ್ನು ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಮುದ್ದೆ ಇಟ್ಟಿದ್ದೀನಿ, ಈರುಳ್ಳಿ ಇಟ್ಟಿದ್ದೀನಿ, ಹಾಗೆ ಮಟನ್ ಸಾಂಬಾರ್ ಮಟನ್ ಹಾಕ್ಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ಆಹಾ. ನೋಡಿ ರುಚಿ ರುಚಿಯಾದ ಮಟನ್ ಸಾಂಬಾರ್ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮನೆಯೆಲ್ಲ ಘಮ್ ಅಂತ ಇದೆ. ನಾನು ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಬನ್ನಿ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹಾಗೆ ಸ್ವಲ್ಪ ನಿಂಬೆ ರಸ ಬಿಟ್ಕೊಂಡು ಹೀಗೆ ಹೀಗೆ ಮಿಕ್ಸ್ ಮಾಡಿ ಮುದ್ದೆನ ಹೀಗೆ ಮುರಿದು ಈಗ ಹತ್ಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಪೀಸ್ ನೋಡಿ, ಇವಾಗ ಪೀಸು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬರೀ ಮೂರೇ ವಿಷಲ್ ಹಾಕ್ಸಿರೋದು ನಾನು, ಎಳೆದಾದರೆ ಮೂರು ಹಾಕ್ಸ್ಕೊಳ್ಳಿ, ಸ್ವಲ್ಪ ಬಲ್ತಿದ್ರೆ ಒಂದು ಐದಾರು ವಿಷಲ್ ಹಾಕ್ಸ್ಕೊಳ್ಳಿ. ಟೇಸ್ಟ್ ಮಾಡ್ತಾ ಇದ್ದೀನಿ, ಮಟನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಈ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.